ಹೆಸರು ಎಂ ಕೆ ವೀರಂಜಯ ಹೆಗಡೆ ಅಂತ, ವೀರು ಅಂತ ನನ್ನನ್ನು ಕರೀತಾರೆ. ನಾನಿಲ್ಲಿ ನಮ್ಮ ಬಜಗೋಳಿ, ಕಾರ್ಕಳ ತಾಲೂಕು ಬಜಗೋಳಿ ಮುಡಾರ್ ಗ್ರಾಮದಲ್ಲಿ ನಾನೊಂದು ಅಹಿಂಸಾ ಅನಿಮಲ್ ಕೇರ್ ಟ್ರಸ್ಟ್ ಅಂತ ಮಾಡಿಕೊಂಡಿದ್ದೇನೆ. ಇಲ್ಲಿ ಸುಮಾರು 280ಕ್ಕೂ ಹೆಚ್ಚು ಬೀದಿ ನಾಯಿಗಳು ಮತ್ತು ಹುಷಾರಿಲ್ಲದ ನಾಯಿಗಳು, ಆಕ್ಸಿಡೆಂಟ್ ಇದ್ದು, ಕ್ಯಾನ್ಸರ್ ಇದ್ದು ಮತ್ತು ಸ್ಕಿನ್ ಪ್ರಾಬ್ಲಮ್ ಇದ್ದು, ಇಂಥೆಲ್ಲ ನಾಯಿಗಳನ್ನು ನಾವು ಇಲ್ಲಿ ಪಾಲನೆ ಮಾಡ್ತಾಯಿದ್ದೇವೆ. ನಾನು ಚಿಕ್ಕದಿರುವಾಗಲೇ ಪ್ರಾಣಿ ಅಂದರೆ ನಮಗೆ ತುಂಬ ಪ್ರೀತಿ. ಹಾಗೆ ನಾವು ಚಿಕ್ಕಂದಿನಲ್ಲೂ ಇಲ್ಲಿ ಮನೆಯಲ್ಲಿ ಎಲ್ಲ ಪ್ರಾಣಿಗಳನ್ನು ಸಾಕ್ತಾಯಿದ್ದೇವೆ. ಮೊದಲಿಗೆ ಈ ಶಾಲೆಗೆ ಹೋಗುವಾಗೆಲ್ಲ ಮೋರಿಯಲ್ಲೆಲ್ಲ ಅದಕ್ಕೆ ಮನೆ ಮಾಡೋದು, ನಾಯಿ ಮರಿಗಳಿಗೆ ಮತ್ತು ಬೇರೆ ಪ್ರಾಣಿಗಳಿಗೆ ಸಹ ಅದರ ಬಗ್ಗೆ ಒಲವು ತುಂಬ ಇತ್ತು. ಹಾಗೆ ದೊಡ್ಡದಾದ ನಂತರ ಏನಾದರೂ ಪ್ರಾಣಿಗಳಿಗೆ ಏನಾದರೂ ಒಂದು ಮಾಡಬೇಕಂತ ನನಗೆ ತುಂಬ ಆಸೆ ಇತ್ತು. ಹಾಗಾಗಿ ಈಗ ಅಹಿಂಸಾ ಅನಿಮಲ್ ಕೇರ್ ಟ್ರಸ್ಟ್ ಅಂತ ಮಾಡಿ ಅದಕ್ಕೆ ಬೇರೆದು 1 ಎಕರೆ ಜಾಗದಲ್ಲಿ ನಾಯಿಗಳಿಗೆ ಶೆಲ್ಟರ್ ಒಂದು ಮಾಡಿದ್ದೇನೆ. ಪ್ರತಿ 2 ತಿಂಗಳಿಗೊಮ್ಮೆ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ಸಂತಾನಹರಣ ಚಿಕಿತ್ಸೆ ಮತ್ತು ಆ್ಯಂಟಿರಾಬಿಸ್ ಕ್ಯಾಂಪನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ಇಲ್ಲಿ ದಿನಕ್ಕೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು 40 ಕೆಜಿ ಅಕ್ಕಿ ಮತ್ತು 16 ಲೀಟ್ರ್ ಮೊಸರು ಮತ್ತು ಡ್ರೂಲ್ಸು, ರಸ್ಕ್ ಹಾಗೂ ಬ್ರೆಡ್ ಇನ್ನಿತರ ಈ ಸಾಮಗ್ರಿಗಳನ್ನು ನಾವು ಈ ನಾಯಿಗಳಿಗೆ ದಿನ 2 ಹೊತ್ತು ಊಟ ಬಡಿಸ್ತಾ ಇದ್ದೇವೆ. ಸಾಧಾರಣ PUC ನಂತರ ನಾನು ಚಿಕ್ಕದಿರುವಾಗ ಇತ್ತು ಶಾಲೆಗೆ ಹೋಗುವಾಗೆಲ್ಲ ಮರಿಗಳನ್ನೆಲ್ಲ ಸಾಕೋದು. ಮನೆಯಲ್ಲಿ 20-30 ಇತ್ತು, ಈಗ ಅಂದರೆ ತುಂಬ ಆಗಿದೆ, 100ಕ್ಕಿಂತ ಹೆಚ್ಚಾಗಿದೆ. ಹಾಗೆ ನಾನು ಬೇರೆಯೇ 1 ಎಕರೆ ಜಾಗದಲ್ಲಿ ಅದಕ್ಕೆ ಶೆಲ್ಟರ್ ಮಾಡಿ ಅದನ್ನು ಈಗ ಸಾಕ್ತಾ ಇದ್ದೇನೆ. ಶೆಲ್ಟರ್ ಮಾಡಿ 1 ವರ್ಷ ಆದದಷ್ಟೇ. ಮುಂಚೆ ಎಲ್ಲ ಮನೆ ಹತ್ರನೇ ಎಲ್ಲ ಗೂಡೆಲ್ಲ ಇತ್ತು, ಈಗ ಬೇರೆಯೇ ಅದಕ್ಕೆ ಒಂದು ಸಪ್ರೇಟ್ ಮಾಡಿದ್ದೇನೆ. ಮತ್ತು ಈ ಸುಮಾರು 15 ವರ್ಷದಿಂದ ನಾನು ಇದನ್ನು ಬರ್ತಾಯಿದ್ದೇನೆ. ಈಗ ಸಾಧಾರಣ ಒಂದು 280-290 ನಾಯಿ ಉಂಟು. ದಿನಕ್ಕೆ 2 ಹೊತ್ತು ನಾವು ಫೀಡ್ ಮಾಡ್ತೇವೆ. ಬೆಳಿಗ್ಗೆ ಅಕ್ಕಿ, ಅನ್ನ, ಮೊಸರು ಮತ್ತು ಪೆಡಿಗಿರಿ ಮಿಕ್ಸ್ ಮಾಡಿ ಹಾಕ್ತೀವಿ. ರಾತ್ರಿ ರಸ್ಕ್ ಮತ್ತು ಬ್ರೆಡ್ ಮಿಕ್ಸ್ ಮಾಡಿ 1 ಹೊತ್ತು ರಾತ್ರಿ ಹಾಕ್ತೀವಿ. ಹುಷಾರಿಲ್ಲದಾಗೆ ನಮ್ಮ ಜನರಲಿ ಎಲ್ಲ ಇದು ಔಷಧ ಎಲ್ಲ ನಾನೇ ಕೊಡ್ತೇನೆ. ಮತ್ತು ಸರ್ಜರಿ ಏನಾದರೂ ಇದ್ದರೆ ನಮ್ಮದು ಪಕ್ಕದ ನಿಟ್ಟೆ ಡಾಕ್ಟರ್ ಇದ್ದಾರೆ, ವಸ್ತೇಪಯ್ಯ ಅಂತ, ಅವರಲ್ಲಿಗೆ ನಾವು ತಗೊಂಡು ಹೋಗ್ತೇವೆ. ದಿನ ಅದಕ್ಕಾಗಿ ಒಂದು ಆಟೋ ರಿಕ್ಷಾವನ್ನು ಅದಕ್ಕೆ ಒಂದು ಮೀಸಲಿಟ್ಟಿದ್ದೇವೆ. ಫ್ಯಾಮಿಲಿ ಸಪೋರ್ಟ್ ಅಂದರೆ ನಾನು ಮಾತ್ರ, ಅಮ್ಮ ಮಾತ್ರ ಇರೋದು, ಮತ್ತು ಅಣ್ಣಂದಿರಲ್ಲಿದ್ದಾರೆ, ಅವರು ನಮಗೆ ತುಂಬ ಸಪೋರ್ಟ್ ಇದ್ದಾರೆ. ಅಮ್ಮ ಅಂತೂ ತುಂಬ ನನಗೆ ಸಪೋರ್ಟು, ಅದರಿಂದಲೇ ಮಾಡಲಿಕ್ಕೆ ಇಂಥದ್ದೆಲ್ಲ ಮಾಡಲಿಕ್ಕೆ ಆದದ್ದು. ನಮ್ಮೊಟ್ಟಿಗೆ ಸುಮಾರು 6 ಮಂದಿ ಕೆಲಸದವರು ಪ್ರತಿನಿತ್ಯ ಇದ್ದಾರೆ, ಈ ಕ್ಲೀನಿಂಗಿಗೆ, ಫೀಡಿಂಗಿಗೆ ಮತ್ತು ಔಷಧಿ ಕೊಡಲಿಕ್ಕೆ ಎಲ್ಲ ಇಂಥದ್ದೆಲ್ಲ ದಿನ ಪ್ರತಿನಿತ್ಯ ಅವರು ಯಾವುದೇ ಇದು ಯಾವುದು ಹೆವರಿಗೆ ಇಲ್ಲದೆ ಪ್ರಾಣಿಗಳ ಪ್ರೀತಿ ಇರುವುದರಿಂದ ಅಂಥವ್ರು ನಮಗೆ ಸಿಕ್ಕಿದ್ದಾರೆ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾವು ಅಂದರೆ ಅದರೊಟ್ಟಿಗೆ ಇರೋದು, ನಾಯಿಗಳೊಟ್ಟಿಗೆ ಇರ್ತೀವಿ. ರಾತ್ರಿ ಹೊತ್ತು ಮಾತ್ರ 1-8 ಗಂಟೆ ನಂತರ ನಾವು ಸಪ್ರೇಟ್ ಮನೆಗೆ ಬಂದು ಬೇರೆ ಎಲ್ಲ ಕೆಲಸದಲ್ಲಿ ತೊಡಗ್ತೀವಿ. ರಾತ್ರಿ 8 ಗಂಟೆ ನಂತರ ಅಷ್ಟರವರೆಗೆ ನಾವು ನಾಯಿಗಳ ಜೊತೆ ಇರ್ತೇವೆ. ಮತ್ತು ಕೆಲಸದವರು ಸಹ ಅವರಿಗೆ ಒಂದು 5-6 ಗಂಟೆವರೆಗೆ ಇರ್ತಾರೆ ಕೆಲಸದವರು, ಮತ್ತು ಹೋಗ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಅವರು ಜಾಯ್ನ್ ಆಗ್ತಾರೆ, ಪುನಃ ನಾಯಿಗಳ ಜೊತೆ ಕೆಲಸ ಮಾಡಿಕೊಂಡು ಫೀಡಿಂಗ್ ಎಲ್ಲ ಮಾಡಿಕೊಂಡು, ಮತ್ತು ಸ್ನಾನ ಮಾಡಿಸೋದಕ್ಕೆ ಯಾವುದಕ್ಕೆ ಸ್ನಾನ ಮಾಡಿಸಬೇಕು ಅದನ್ನು ಸ್ನಾನ ಮಾಡಿಸ್ತಾರೆ, ಮತ್ತು ಯಾವುದಕ್ಕೆ ಔಷಧಿ ಕೊಡಬೇಕು ಅದನ್ನು ಔಷಧಿ ಕೊಡ್ತಾರೆ. ಅವರವರಾಗಿ ಮಾಡ್ತಾರೆ, ಅವರವ್ರದ್ದು ಜವಾಬ್ದಾರಿ ಅವರವ್ರು ಮಾಡ್ತಾರೆ. ತುಂಬ ಪ್ರೀತಿ ಮಾಡ್ತವೆ ನಾಯಿಗಳು, ಎಲ್ಲ ನಾಯಿಗಳು ತುಂಬ ಪ್ರೀತಿ ಮಾಡ್ತವೆ. ನಮ್ಮ ಹತ್ರ ಒಂದು ಆಕ್ಸಿಡೆಂಟ್ದೊಂದು 22 ನಾಯಿ ಉಂಟು ಒಟ್ಟಿಗೆ ಟೋಟಲಲ್ಲಿ, ಅದು ಸಹ ತುಂಬ ಪ್ರೀತಿ ಅದಕ್ಕೆ.
ಕಣ್ಣು ಬಿಡೋದು ನಾಯಿ ಮರಿಗಳನ್ನು ಸಹ ಕೊಡ್ತಾರೆ, ಅದು ನಾವು ಸಾಕ್ತೀವಿ. ಅಂದರೆ ಕಣ್ಣು ಬಿಡೋದು ಮನೆಯನ್ನು ಬೀದಿಯಲ್ಲಿ ಬಿಟ್ಟದ್ದು ಮಾತ್ರ ತಗೊಳ್ಳೋದು, ಈ ಸೀದಾ ಬಂದು ಕೊಟ್ಟರೆ ನಾವು ತಗೊಳ್ಳೋದಿಲ್ಲ. ಯಾಕಂದರೆ 45 ದಿವಸ ಮಿನಿಮಮ್ ಆಗಬೇಕು ತಾಯಿಯ ಮೊಲೆಯಲ್ಲಿ, ಬೇಕು 45 ದಿವಸ ನಿಜವಾಗಿ. ಹಾಗೆ ಪ್ರೋಟೀನ್ ಎಲ್ಲ ಅದರಲ್ಲಿ ಬರ್ತದೆ. ಹಾಗೆ 45 ದಿನ ಆದ ನಂತರವೇ ನಾವು ತಗೊಳ್ಳೋದು, ಎಲ್ಲಿಯಾದರೂ ಇದ್ದರೆ ಸಹ ನಾವು ನಮಗೆ ಸಿಕ್ಕಿದರೆ ರೆಸ್ಕ್ಯೂ ಮಾಡಿ ತರ್ತೇವೆ. ಮತ್ತು ಯಾರಾದರೂ ಮಾಹಿತಿ ಕೊಟ್ಟರೆ ಅವರೇ ತಂದು ಕೊಡ್ತಾರೆ, ಕೆಲವರು ತಂದು ಕೊಡ್ತಾರೆ ಬೀದಿಯಲ್ಲಿ ಇದ್ದದಂತ. ಕೆಲವರು ಸಾಕು ನಾಯಿಗಳನ್ನು ಸಹ ತಂದು ಕೊಡ್ತಾರೆ. ಅದಕ್ಕೆ ನಾವು ಕಂಡೀಷನ್ ಮಾಡ್ತೇವೆ, ಅಂದರೆ ನಮಗೆ ಬರುವಾಗ ಅವರು ವ್ಯಾಕ್ಸಿನೇಷನ್ ಮಾಡಿಸಿರಬೇಕು, ಅದಕ್ಕೆ ಮಾಡಿಸಿರಬೇಕು. ಮತ್ತು ಒಂದು ದಿನದ್ದು ಊಟದ ಚಾರ್ಜ್ ನಮ್ಮದು ದಿನಕ್ಕೆ 4,000-5,000 ಖರ್ಚಾಗ್ತದೆ. ಮಿನಿಮಮ್ 4,000 ಆದರೂ ಒಂದು ದಿನದ್ದು ಊಟದ ಅವರ ಲೆಕ್ಕದಲ್ಲಿ ಹಾಕಲಿಕ್ಕೆ ನಾವು ಅವರ ಹತ್ರ ಹೇಳ್ತೇವೆ, ರಿಕ್ವೆಸ್ಟ್ ಮಾಡ್ತೇವೆ. ಕೆಲವರು ಕೊಡ್ತಾರೆ ಹಾಗೆ. ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇಲ್ಲಿ ಮಾಡ್ತಾರೆ, ಇಲ್ಲೇ ಬಂದು ಊಟ ಎಲ್ಲ ಹಾಕ್ತಾರೆ ನಾಯಿಗಳಿಗೆ. ಅದರ ಒಂದು ದಿವಸದ್ದು ಖರ್ಚು 4,000 ಹೀಗೆ ಕೊಡ್ತಾರೆ. ಅದರಿಂದ ಹೀಗೆ ನಡೀತಾ ಉಂಟು. ಅಂದರೆ ತುಂಬ ಇದು ಅಂತಲ್ಲ, ಸಾಕ್ತಾ ಉಂಟು, ಕಷ್ಟದಲ್ಲಿಯೇ ಸಾಕ್ತಾ ಉಂಟು. ಅಂದರೆ ಅಷ್ಟು ಖರ್ಚು ಉಂಟು. 40 ಕೆಜಿ ಅಕ್ಕಿ ಬೇಕು, 16 ಲೀಟ್ರ್ ಮೊಸರು ಬೇಕು, 3 ಕೆಜಿ ಬೆಡಿಗಿರಿ ಬೇಕು, ಮತ್ತು 2 ಹೊತ್ತು ಹಾಕ್ಲಿಕ್ಕೆ 10 ಬ್ಯಾಗ್ ರಸ್ಕ್ ಬೇಕು. ಅಂದರೆ ರಾತ್ರಿ ಹೊತ್ತು ಒಂದು 10 ಹಾಕ್ಲಿಕ್ಕೆ 10 ಬ್ಯಾಗ್ ರಸ್ಕ್ ಬೇಕು 2 ಕೆಜಿದ್ದು. ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಅಂದರೆ ನಾನು ಶೆಲ್ಟರ್ ಮಾಡುವಾಗ ನನಗೆ ಸಪೋರ್ಟ್ ಸಿಕ್ಕಿದೆ. ಅಂದರೆ ಒಬ್ಬೊಬ್ಬರದ್ದು ಹೆಸರಲ್ಲಿ ಒಂದೊಂದು ಗೂಡು ಅವರ ಲೆಕ್ಕದಲ್ಲಿ ನಿಮಗೆ ಇರಲಿ ಅಂತ ಅವರ ಒಂದೊಂದು ಗೂಡು ಕೊಟ್ಟಿದ್ದಾರೆ. ಮತ್ತು ಯಾವಾಗೊಮ್ಮೆ ಬರ್ತ್ಡೇ ದಿವಸ ಎಲ್ಲಾದರೂ ತಿಂಗಳಿಗೆ ಒಂದು 2-3 ಬಂದಿದ್ದು ಬರ್ತ್ಡೇ ಇದ್ದು ಅಂಥದ್ದೆಲ್ಲ ದುಡ್ಡು ಬರ್ತಾರೆ. ಮತ್ತು ನಾನೆಲ್ಲ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಉಂಟು ನನ್ನದು, ನಾನಾದರೆ ಮಕ್ಕಳಿಗೆಲ್ಲ ಕೋಚಿಂಗ್ ಕೊಡ್ತೇನೆ, ಮತ್ತು ಮೆಂಬರ್ಸ್ನವರು ಆಡಲಿಕ್ಕೆ ಬರ್ತಾರೆ. ಅದರದ್ದು ದುಡ್ಡೆಲ್ಲ ಇದಕ್ಕೆ ಹಾಕ್ತಾ ಇದ್ದೇನೆ ಈಗ. ಅಂದರೆ ಬೇರೆ ಇನ್ಕಮ್ ಇಲ್ಲ, ಮತ್ತು ತೋಟದ್ದು ಎಲ್ಲ ಇದ್ದದ್ದು ಇನ್ಕಮ್ ಸ್ವಲ್ಪ ಬಂದದ್ದು ಎಲ್ಲ ಇದಕ್ಕೆ ಹಾಕೋದು. ನಾನು ಬ್ಯಾಡ್ಮಿಂಟನ್ ಆಡ್ತೇನೆ ಮತ್ತು ಕೋಚಿಂಗ್ ಸಹ ಒಮ್ಮೆ ಕೊಡ್ತೇನೆ. ಹೌದು, ಮಕ್ಕಳು ಸಹ ಬರ್ತಾರೆ. ಅಂದರೆ ಕೊರೋನಾ ಮುಂಚೆ ಒಂದು 40 ಮಕ್ಕಳಿದ್ವು, ಈಗೆಲ್ಲ ಕೊರೋನಾ ಆಗಿಲ್ಲ, ಅಸ್ತವ್ಯಸ್ತ ಆಗಿದೆ, ಹಾಗೆ ಸ್ವಲ್ಪ ಕಷ್ಟ ಆಗ್ತುಂಟು ನಡೆಸಲಿಕ್ಕೆ. ಕೆಲವರು ಅವರಿಗೆ ಸಾಕಾಗಿ ಸಾಕಾಗಿರ್ತದೆ, ಅಂದರೆ ಬೇಡ ಅಂತ ಫಸ್ಟಿಗೆ ಮೊದಲಿಗೆ ಸಾಕಿ ಆಮೇಲೆ ಏನಾದರೂ ಸಫರ್ ಆದರೆ ನಮ್ಮಲ್ಲಿಗೆ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ನಮಗೆ ಈಗ ಆಗೋದಿಲ್ಲ ಕಷ್ಟ ಆಗ್ತದೆ ನೀವು ತಗೊಳ್ಳಿ ಅಂತ ಹೇಳ್ತಾರೆ. ನಾವು ತಗೊಳ್ತೇವೆ. ಒಂದು ವೇಳೆ ಏನಾದರೂ ಡೊನೇಷನ್ ಏನಾದರೂ ನಮಗೆ ಕೊಡಲಿಕ್ಕೆ ಹೇಳ್ತೇವೆ, ಅಂದರೆ ಊಟದ್ದು ನಮಗೆ ಅಲ್ಲ, ನಾಯಿಗಳಿಗೆ ಊಟದ ಏನಾದರೂ ಕೊಡಿ ಅಂತ ಹೇಳ್ತೇವೆ. ಕೆಲವರು ಕೊಡ್ತಾರೆ, ಕೆಲವರು ಸ್ವಲ್ಪ ಕೊಟ್ಟು ಮತ್ತೆ ಬರೋದಿಲ್ಲ, ಹಾಗೆ ಎಲ್ಲ ಇರ್ತದೆ. ಆದರೆ ಸಹ ನಡೀತಾ ಇದೆ, ನಡೀತಾ ಉಂಟು. ನಮಗೆ ಅಂದರೆ ಹೆಚ್ಚು ಖರ್ಚು ಬೀಳೋದು ಮೆಡಿಸಿನ್. ನಮ್ಮ ಹತ್ರ ಅಂದರೆ ಹುಷಾರಿಲ್ಲದೇ ನಾಯಿ ಇರುವುದು, ಕ್ಯಾನ್ಸರ್ ಇದ್ದು, ಕ್ಯಾನ್ಸರ್ ಇದ್ದಕ್ಕೆ ತುಂಬ ಕಾಸ್ಟ್ಲಿ ಟ್ಯಾಬ್ಲೆಟ್ ಎಲ್ಲ. ಮತ್ತು ಆಕ್ಸಿಡೆಂಟ್ ಇದ್ದು ಅದಕ್ಕೆ ಡೈಲಿ ಆ್ಯಂಟಿಬಯೋಟಿಕ್ ಮತ್ತು ನೋವಿದ್ದು ಮಾತ್ರ ಕೊಡಬೇಕು ಆ್ಯಕ್ಸಿಡೆಂಟ್ ಯಾವಾಗ ರಿಕವರಿ ಆಗುವವರೆಗೆ. ಮತ್ತು ರಿಕವರಿ ಆದ ನಂತರ ನಾವು ಇದು ಟ್ಯಾಬ್ಲೆಟ್ ಯೂಸ್ ಮಾಡುವುದಿಲ್ಲ. ಮತ್ತು ಜ್ವರ ಬರ್ತದೆ, ಮತ್ತು ಹೊಟ್ಟೆ ಉಳ್ಳಿನ ಮಾತ್ರೆ ಕೊಡ್ತೇವೆ. ಅದು ತುಂಬ ಖರ್ಚು ಬೀಳೋದು ನಮಗೆ, ಸಾಧಾರಣ ತಿಂಗಳಿಗೆ ಒಂದು 18,000-20,000 ಇದಕ್ಕೆ ಬೇಕು, ಮೆಡಿಸಿನ್ಗೆ ಬೇಕಾಗ್ತದೆ. ಅದು ಸ್ವಲ್ಪ ಕಷ್ಟ ಆಗ್ತದೆ. ಲಾಸ್ಟ್ ತಿಂಗಳು ಲಾಸ್ಟ್ಗೆ 140,000 ಬೇಕು ಪ್ರತಿ ತಿಂಗಳು ನಮಗೆ ಖರ್ಚಿಗೆ, ಸಂಬಳ ಎಲ್ಲ ಸೇರಿ. ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮಾಡಿಕೊಂಡು ಹೋಗ್ತಾ ಉಂಟು ಈಗ ಅಷ್ಟೇ. ಬ್ರೀಡ್ ನಾಯಿ ಮತ್ತು ದೇಸಿ ನಾಯಿಗಳು ಎರಡು ಫ್ರೀಯಾಗಿ ಕೊಡ್ತೀವಿ. ಬೇಕಾದರೆ ಅವ್ರಿಗೆ ಕಷ್ಟ ಆದರೆ ಮತ್ತೆ ಪುನಃ ವಾಪಸ್ ತಂದು ಕೊಡ್ಬೋದು ಇಲ್ಲಿಗೆ. ಎಷ್ಟು ದಿನ ಇದು ಕೊಂಡೋದ್ರೆ ಒಳ್ಳೆಯದು, ಚಂದ ಮಾಡಿ ನೋಡಿ ಒಂದು ವೇಳೆ ಕಷ್ಟ ಆದರೆ ಹಿಂದೆ ತರ್ಬೋದು, ಅಂಥ ವ್ಯವಸ್ಥೆ ಉಂಟು ಇಲ್ಲಿ. ಮತ್ತು ಯಾರಾದರೂ ದತ್ತು ಸ್ವೀಕಾರ ಮಾಡುವವರು ಸಹ ಮಾಡ್ಬೋದು. ನಂತರ ಈಗ ಕ್ರಮೇಣ ನನಗೆ ಗೋಶಾಲೆ ಮಾಡಬೇಕಂತ ತುಂಬ ಆಸೆ ಉಂಟು. ಅದು ಮುಂದಿನ ಇದರಲ್ಲಿ ಯಾರಾದರೂ ದಾನಿಗಳು ಸಹಕಾರದಿಂದ ಮಾಡಬೇಕಂತ ನಾನು ಒಂದು ಎಣಿಸಿಕೊಂಡಿದ್ದೇನೆ.